ಇದು ಯಾರ ತಪಸಿನ ಫಲವೋ ಈ ಕಂಗಳು ಮಾಡಿದ ಪುಣ್ಯವೋ ಓಹೋ ಇದೊಂದು ಸಿನಿಮಾ ಅನ್ನೋದಕ್ಕಿಂತ ಇದೊಂದು ಅದ್ಭುತವಾದ ಅನುಭವ ಕೊಡುವಂಥ ದೃಶ್ಯ ಕಾವ್ಯ ಅಂತ ಹೇಳ್ಬೋದು ಕರ್ನಾಟಕದ ವನ್ಯ ಸಂಪತ್ತನ್ನು ಅಷ್ಟು ವಿಶಿಷ್ಟವಾಗಿ ವಿಶೇಷವಾಗಿ ತೋರಿಸಿದರೆ ಒಂದು ಸಿನಿಮಾದಲ್ಲಿ ಅಂತಂದ್ರೆ ನೀವು ಅದನ್ನ ಥಿಯೇಟರ್ನಲ್ಲೇ ಹೋಗಿ ಕಣ್ ತುಂಬ್ಕೋಬೇಕು ಸಿನಿಮಾಟೋಗ್ರಫಿ ಅದ್ಭುತವಾಗಿ ಮೂಡಿ ಬಂದಿದೆ ಅಮೋಘ್ ಅವರು ಹಾಗೆ ಅಪ್ಪು ಸರ್ ಅವರ ವಾಯ್ಸ್ ಅದ್ಭುತವಾಗಿ ಕೇಳಿಸುತ್ತೆ ಅಪ್ಪು ಅವರ ಸ್ಕ್ರೀನ್ ಪ್ರೆಸೆನ್ಸ್ ಅಂತೂ ಹೇಳೋದು ಬೇಕಾಗಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಪ್ರತಿ ಸೀನಲ್ಲೂ ಅಲ್ಲಿನ ಜನ ಅಲ್ಲಿನ ಆಹಾರ ಪದ್ಧತಿ ಅವರ ಬದುಕು ಅವರ ಆಚಾರ ವಿಚಾರ ಅವರ ಸಂಸ್ಕೃತಿ ಎಲ್ಲದನ್ನು ಅಕ್ಷರಶಃ ನಿಮ್ಮ ಕಣ್ಮುಂದೆ ತೆರೆದಿಟ್ಟಿದ್ದಾರೆ ಫಿಲಮ್ ಇಂಡಸ್ಟ್ರಿನಲ್ಲಿ ಇವಾಗ ಮಾಮೂಲಿಯಾಗಿ ಎಲ್ಲ ಹೀರೋಗಳು ಸಿನ್ಮಾದಿಂದ ಸಿನ್ಮಾಕ್ಕೆ ತಮ್ಮ ಮಾರ್ಕೆಟ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಯೋಚನೆ ಮಾಡ್ತಾ ಇದ್ರೆ ಇಲ್ಲಿ ಪುನೀತ್ ಸರ್ ಅವರು ಈ ಒಂದು ಸಿನ್ಮಾಗೆ ಕೈ ಹಾಕಿದ್ದಾರೆ ಅನ್ನೋದು ನಮಗೆ ಆಶ್ಚರ್ಯ ತರಿಸೋ ಏನಿಲ್ಲ ಯಾಕೆ ಅಂತಂದ್ರೆ ಮಾನವ ಮಾಡುವಂಥ ಕೆಲಸನೇ ಇದು ಒಬ್ಬ ಮನುಷ್ಯ ಹೆಂಗೆಲ್ಲ ಬದುಕ್ಬೋದು ಅನ್ನೋದನ್ನ ಮೋಸ್ಟ್ಲಿ ನಿರ್ಧರಿಸ್ಬೋದು ಅಂತ ಅನ್ಸುತ್ತೆ ತನ್ನ ಕೊನೆ ಹೇಗಿರ್ಬೇಕು ಅಂತ ನಿರ್ಧರಿಸೋದು ತುಂಬಾ ಕಷ್ಟ ಆದರೆ ನಮ್ಮ ಅಪ್ಪು ಅವರ ವಿಚಾರದಲ್ಲಿ ಆ ಥರ ಆಗಿಲ್ಲ ಬಟ್ ಪುನೀತ್ ಸರ್ ತಮ್ಮ ಜೀವನಾನೇ ಒಂದು ಸಿನ್ಮಾ ಆಗಿ ನೋಡಿದ್ರೆ ಒಂದು ಅದ್ಭುತವಾದ ಕ್ಲೈಮ್ಯಾಕ್ಸನ್ನ ಕೊಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಇಷ್ಟು ಅದ್ಭುತವಾದ ಬೀಳ್ಕೊಡುಗೆನ ನಾವು ಹಿಂದೆ ಕಂಡಿಲ್ಲ ಮುಂದೆ ಕಾಣೋದು ಇಲ್ಲ ಅಂತ ಹೇಳ್ಬೋದು